ಗುಡಿಬಂಡೆ ತಾಲೂಕಿನ ಬೀಜಗನಹಳ್ಳಿ ಗ್ರಾಮದ ತೋಟಿ ಹನುಮಂತಪ್ಪನವರ ಜಮೀನು ಅಕ್ರಮ ಪರಭಾರೆ ಮಾಡಿದ್ದಾರೆ ಎಂದು ಆರೋಪಿಸಿ ಜಮೀನಿನ ಕುಟುಂಬಸ್ಥರು ಹಾಗೂ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಗುಡಿಬಂಡೆ ತಾಲೂಕಲ್ಲಿ ಸುಮಾರು ಎಸ್ ಸಿ ಎಸ್ ಟಿ ಜಮೀನುಗಳನ್ನು ಕಬಳಿಕೆ ಮಾಡ್ತಾ ಇದ್ದಾರೆ. ಈಗ ಈ ರಿಯಲ್ ಎಸ್ಟೇಟ್ ಬಂದುಬಿಟ್ಟು ಈಗ ಒಬ್ಬೊಬ್ರೆ ಈಗ ಪಾಪ ಈಗ ಹನುಮಂತಪ್ಪ ಅಂತ ಹೆಸರು ಇದೆ ಇಲ್ಲಿ. ಅವ್ರದ್ದು ಸುಮಾರು ವರ್ಷಗಳಿಂದ ಅವ್ರ ಹೆಸರಲ್ಲಿತ್ತು. ಅವ್ರನ್ನಿಂದ ಮಕ್ಕಳು ಇದ್ದಾರೆ. ಮಕ್ಕಳು ಇದು ಮಾಡಿಕೊಂಡು ಈಗ ಗುಡಿಬಂಡೆಯವರು ಈ ಕಡೆ ರಿಯಲ್ ಎಸ್ಟೇಟ್ ಅವರು ಎಲ್ಲ ಸೇರಿಕೊಂಡು ಇದು ಮಾಡಿಕೊಂಡು ಇಲ್ಲಿ ಏನು ಮಾಡಿದ್ದಾರೆ ಈಗ ಪಿ ಟಿ ಎಸ್ ಎಲ್ ಇದರಲ್ಲೇ ನಡೀತಾ ಇದೆ. ಆದ್ರೂ ನೆನ್ನೆ ಬಂದುಬಿಟ್ಟು ದೌರ್ಜನ್ಯವಾಗಿ ಬಂದುಬಿಟ್ಟು ಅವ್ರನ್ನ ಬೆದರಿಸಿ ಅವ್ರನ್ನ ಗಲಾಟೆ ಮಾಡಿ ಇದು ನಮಗೆ ಸೇರುತ್ತೆ ನಮಗೆ ಅಂತ ಒಂದು ಎಸ್ ಸಿ ಎಸ್ ಸಿನೇ ಇದು ಮಾಡಿಕೊಂಡು ಮಹದೇವಪ್ಪನ ಕಳಿಸಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಗಮನಕ್ಕೆಲ್ಲ ಹೋಗಿದೆ, ನ್ಯಾಯದಲ್ಲಿ ನಡೀತಾ ಇದೆ. ಈಗ ಇವರು ಬಡವರು, ಇವ್ರು ಪಾಪ ತೀರಾ ಬಡವರು, ಆ ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ದಲಿತ ಸಂಘರ್ಷ ಸಮಿತಿ ನಾವು ಖಂಡಿಸ್ತೀವಿ. ಇದನ್ನು ಹೋರಾಟ ಜಿಲ್ಲಾವರೆಗೂ ಆಗಲಿ ಇಡೀ ಸ್ಟೇಟಲ್ಲಾಗಲಿ ನಾವು ಬಿಡೋದಿಲ್ಲ. ಗುಡಿಬಂಡೆ ತಾಲೂಕಲ್ಲಿ ಈ ಥರ ಈ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಈ ಥರ ಶಾಮಿಲ್ ಮಾಡಿ ಅಧಿಕಾರಿಗಳು ಎಲ್ಲ ಒಟ್ಟುಗೂಡಿಸ್ಕೊಂಡು ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತಾ ಇದೆ. అంటే వచ్చి గలాటి చేసిందారు నిలిపేపించిందమ్మారు మాదేవప్ప సీనప్ప మాదేవప్ప సీనప్ప మాదేవప్ప సీనప్ప మాదేవప్ప మా మీద గలాటి వచ్చింది తిప్పార్లు నిలిపేపించింది పోయినారు మా మీద కంప్లైంట్ ఏమో మా సొమ్మ మాకు కావాలని మేము పోరాడుతున్నాం.